ಈಗ ನಮ್ಮೊಂದಿಗೆ ಕೆನರಾ ಪದವಿಪುರ ಕಾಲೇಜಿನ ಡೀನ್ ಆಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿ ಅವರು, ಅವರ ಮಗಳಿದ್ದಾರೆ ನಮ್ಮೊಟ್ಟಿಗೆ, ನಿಧಿ ಶೆಟ್ಟಿ ಅವರಿದ್ದಾರೆ. ಅವರ ಕೇಳೋಣ. ಅವರು ಕೂಡ ಕೆನರಾದ ಹಳೆ ವಿದ್ಯಾರ್ಥಿನಿಯಾಗಿ ಯಾವ ರೀತಿಯಲ್ಲಿ, ಒಂದು ಕಡೆಯಲ್ಲಿ ತಂದೆ ಕೂಡ ಮನೆಯಲ್ಲೇ ಒಂದು ಮಾಸ್ಟ್ರು, ಇನ್ನೊಂದು ಕಾಲೇಜಲ್ಲಿ ಕೂಡ ಬಂದಾಗ ಅವರು ಎದುರಿಗೆ ಸಿಕ್ತಿದ್ರು. ಸೊ ಓರೊಳಗೆ ಕೆನರಾ ನಿಮ್ಮ ಮೇಲೆ ಬಿದ್ದು ಮಾಡಿದಂಥ ಪರಿಣಾಮಗಳೇನು? ಸೊ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಟೆಂತ್ ತನಕ ಪ್ರೈಮರಿಯಲ್ಲಿ ಕಲ್ತಿದ್ದೆ. ಅದಾದ ನಂತರ ಗರ್ಲ್ಸ್ ಹೈಸ್ಕೂಲ್ನ ಮತ್ತು ಪಿ ಯು ಕೂಡ ಕ್ಯಾನಡಾದಲ್ಲೇ ಮಾಡಿದ್ದು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್. ನಾನು ಮಾತ್ರ ಅಲ್ಲ, ನನ್ನ ತಮ್ಮ ಕೂಡ ಇಲ್ಲೇ ಕಲ್ತದ್ದು, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಬ್ರದರ್ಸ್ ಎಲ್ಲ ಇಲ್ಲೇ ಕಲ್ತದ್ದು. ಸೊ ಕ್ಯಾನಡಾ ಇಸ್ ಬಿನ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಬಿಕಾಸ್ ಮೈ ಫಾದರ್ ಇಸ್ ವರ್ಕಿಂಗ್ ದರ್. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈನ್ ಆ್ಯಂಡ್ ಮೈ ಬ್ರದರ್ಸ್ ಆ್ಯಂಡ್ ಮೈ ಎಂಟೈರ್ ಫ್ಯಾಮಿಲಿ. ಬೇಸಿಕಲಿ ತುಂಬ ತುಂಬ ಮಹತ್ವ ಇದೆ ಕ್ಯಾನಡಾಗೆ. ಥ್ಯಾಂಕ್ ಯು.